ಎಲ್ಲ ಬಂಧುಗಳಿಗೂ ಸುಪ್ರಭಾತ ಹಾಗೂ ನಮಸ್ಕಾರ. ಗಣಪತಿಯ ದ್ವಾದಶ ನಾಮಗಳಲ್ಲಿ 11ನೆಯ ಹೆಸರೇ ಬಾಲಚಂದ್ರ. ಬಾಲೇ ಚಂದ್ರ ಯಸ್ಯ ಸಹ ಎಂದರೆ ಹಣೆಯಲ್ಲಿ ಚಂದ್ರನನ್ನು ಧರಿಸಿದವನು. ಚಂದ್ರನು ಭಗವಂತನ ಮನಸ್ಸಿನಿಂದ ಹುಟ್ಟಿದವನು. ನಿರ್ಮಲತ್ವದ, ಶಾಂತತ್ವದ, ಶೀತಲತ್ವದ ಪ್ರತೀಕ. ಹಾಗಾಗಿ ಎಲ್ಲರ ಮನಸ್ಸಿನ ಪ್ರತೀಕವೂ ಹೌದು. ಅವನು ಮನಃಕಾರಕ, ಬುದ್ಧಿಕಾರಕ ಎಂದು ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಇಂತಹ ತಣ್ಣಗಿರುವ, ನಿರ್ಮಲವಾಗಿರುವ ಚಂದ್ರನನ್ನು ಹಣೆಯಲ್ಲಿ ಧರಿಸಿ ಆ ಚಂದ್ರನ ಕಿರಣಗಳಿಂದ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾ ಇರ್ತಾನೆ ಗಣಪತಿ. ಗಣಪತಿ ಚಂದ್ರನನ್ನು ಯಾಕೆ ಧರಿಸಿದ ಎನ್ನುವುದರ ಬಗ್ಗೆ ಒಂದು ಕಥೆ ಇದೆ. ಹಿಂದೊಮ್ಮೆ ಗಣಪತಿಯ ವಿಕೃತವಾದ ಆಕಾರವನ್ನು ನೋಡಿ ಚಂದ್ರನು ನಕ್ಕು ಅಪಹಾಸ್ಯ ಮಾಡಿದನಂತೆ. ಆಗ ಕೋಪಗೊಂಡ ಗಣಪತಿಯು ಚಂದ್ರನನ್ನು ಶಪಿಸಿದ. ಪಶ್ಚಾತ್ತಾಪಗೊಂಡ ಚಂದ್ರನು ಗಣಪತಿಯನ್ನು ಕುರಿತು ತಪಸ್ಸು ಮಾಡಿ ಸ್ತುತಿಸಿದಾಗ ಗಣಪತಿಯು ಪ್ರಸನ್ನನಾಗಿ ಅವನಿಗೆ ಅನುಗ್ರಹ ಮಾಡ್ತಾನೆ, ಶಾಪದ ಪರಿಹಾರವನ್ನು ಹೇಳ್ತಾನೆ. ಆಮೇಲೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅಂದರೆ, ನೀನು ಒಂದು ಕಲೆಯ ರೂಪದಲ್ಲಿ ನನ್ನ ಹಣೆಯಲ್ಲಿ ಇರು ಎಂದು ಅನುಗ್ರಹಿಸ್ತಾನೆ. ಹೀಗಾಗಿ ಗಣಪತಿಯು ಬಾಲಚಂದ್ರನಾದದ್ದು. ಕೈಲಾಸದಲ್ಲಿ ಇರುವ ಶಿವಪಾರ್ವತಿಯರ, ಗಣಪತಿ ಷಣ್ಮುಖರ ಇವರೆಲ್ಲರ ವಾಹನಗಳ ಪ್ರಕೃತಿಯನ್ನು ನೋಡಿದಾಗ ಆಶ್ಚರ್ಯವಾಗುತ್ತದೆ. ಪಾರ್ವತಿಯ ವಾಹನ ಸಿಂಹ, ಈಶ್ವರನ ವಾಹನ ನಂದಿ, ಇವರು ಪರಸ್ಪರ ವೈರಿಗಳು. ಅದೇ ರೀತಿ ಈಶ್ವರನ ಮೈಮೇಲಿರುವ ಹಾವು ಗಣಪತಿಯ ಹೊಟ್ಟೆಯಲ್ಲಿರುವಂತಹ ಹಾವು. ಈ ಎಲ್ಲ ಹಾವುಗಳು ಗಣಪತಿಯ ವಾಹನವಾದ ಇಲಿಯ ವೈರಿ. ಈ ಹಾವುಗಳಿಗೆ ಷಣ್ಮುಖನ ವಾಹನವಾದ ನವಿಲು ವೈರಿ. ಈ ರೀತಿ ದ್ವೇಷಮಯ ವಾತಾವರಣ ಅಲ್ಲಿ ಉಂಟಾಗಿತ್ತು. ಆ ದ್ವೇಷವನ್ನು ಹೋಗಲಾಡಿಸಲೆಂದೇ ಚಂದ್ರನು ಹಣೆಯಲ್ಲಿ ಧರಿಸಿದ ಎಂದು ಒಬ್ಬ ಕವಿ ಕಲ್ಪನೆ ಮಾಡ್ತಾನೆ. ಪ್ರಪಂಚದ ನಿಯಾಮಕನಾದ ಈಶ್ವರನೇ ಆ ಕುಟುಂಬದ ಯಜಮಾನ ಆಗಿರುವಾಗ ಯಶ್ಚಿತ್ ಆ ವಾಹನಗಳ ದ್ವೇಷವನ್ನು ಕಮ್ಮಿ ಮಾಡಲು ಅವನಿಗೆ ಸಾಧ್ಯವಿಲ್ಲವೇ? ಸಾಧ್ಯವಿದೆ. ಆದರೆ ನಾವು ಭಗವಂತನ ಮೇಲೆ ಅತ್ಯಂತ ಪ್ರೀತಿಯಿಂದ ನಮ್ಮ ಸಂಬಂಧಿಕ, ಅವನು ನಮ್ಮ ಕುಟುಂಬದ ಒಬ್ಬ ಸದಸ್ಯ ಎಂಬ ಭಾವನೆಯಿಂದಲೇ ಪ್ರೀತಿಯಿಂದ ವಿನೋದ ಮಾಡುವುದು. ಆ ರೀತಿ ಆ ಕವಿ ಆ ವಿನೋದವನ್ನು ಮಾಡಿದ್ದಾರೆ. ಚಂದ್ರನ ಬಗ್ಗೆ ಇನ್ನೊಂದು ಮಾತು ಬರುತ್ತೆ. ಸೋಮೋಸ್ಮಾಕಂ ಬ್ರಾಹ್ಮಣಾನಾಂ ರಾಜ. ಬ್ರಹ್ಮಜ್ಞಾನಿಗಳೇನಿದ್ದಾರೆ ಅಥವಾ ಬ್ರಹ್ಮಜ್ಞಾನದ ಕಡೆ ಹೋಗುವ ಮಾರ್ಗದಲ್ಲಿ ಯಾರಿದ್ದಾರೋ ಅವರನ್ನು ಬ್ರಾಹ್ಮಣರು ಎಂದು ಕರೆಯುವುದು. ಅವರಿಗೆ ರಾಜ ಚಂದ್ರನಂತೆ, ಅವರ ರಾಜ ಚಂದ್ರ ಅಂತ ಅವರು ಹೇಳಿಕೊಂಡಿದ್ದಾರೆ. ಆ ಚಂದ್ರನನ್ನು ಗಣಪತಿಯು ಹಣೆಯಲ್ಲಿ ಧರಿಸಿದ್ದರಿಂದ ಬ್ರಹ್ಮಜ್ಞಾನವನ್ನೇ ಅವನು ಹಣೆಯಲ್ಲಿ ಧರಿಸಿದ್ದಾನೆ ಎಂದು ನಮಗೆ ತೋರುತ್ತದೆ. ಗಣಪತಿಯನ್ನು ಸ್ತುತಿಸುವ ಒಂದು ಸುಂದರವಾದ ಶ್ಲೋಕವನ್ನು ನೋಡೋಣ. ಇದರಲ್ಲಿ ಅವನು ಚಂದ್ರನನ್ನು ಧರಿಸುವುದರ ಉಲ್ಲೇಖವೂ ಇದೆ. ದೋರ್ದ್ಯೋತದ್ದಂತಖಂಡ, ಕೈಯಲ್ಲಿ ಒಂದು ದಂತದ ಒಂದು ಸಕಲವನ್ನು, ದಂತದ ತುಂಡನ್ನು ಧರಿಸಿದ್ದಾನೆ. ಸಕಲ ಸುರಗುಣಾಡಂಬರೇಷು ಪ್ರಚಂಡ, ಸುರಗಣಗಳ ಆಡಂಬರದಲ್ಲಿ ಪ್ರಚಂಡ ಎಂದರೆ ಎಲ್ಲ ಸುರಗಣಗಳ ನಾಯಕ ಇವನು. ಸಿಂಧೂರ ಕೀರ್ಣಗಂಡ, ಗಂಡಸ್ಥಳದಲ್ಲಿ ಸಿಂಧೂರವನ್ನು ಧರಿಸಿದ್ದಾನೆ. ಪ್ರಕಟಿತ ವಿಲಸಚ್ಚಾರು ಚಾಂದ್ರೀಯ ಖಂಡ, ಹಣೆಯಲ್ಲಿ ಬೆಳಗುತ್ತಿರುವ ಚಂದ್ರನನ್ನು ಧರಿಸಿದ್ದಾನೆ. ದಂಡಸ್ಥಾನಂತ ಖಂಡ, ಗಂಡಸ್ಥಳದಲ್ಲಿ ಅನೇಕ ದುಂಬಿಗಳನ್ನು ಇವನು ಧರಿಸಿದ್ದಾನೆ. ಯಾಕೆ ದುಂಬಿಗಳಲ್ಲಿವೆ ಅಂದರೆ, ನಿಮ್ಗೆ ಗೊತ್ತಿರ್ಬೋದು ಆನೆಯ ಗಂಡಸ್ಥಳದಲ್ಲಿ ಮದವಾರಿ ಮದರಸ ಹರಿಯುತ್ತದಂತೆ, ಅದು ದುಂಬಿಗಳಿಗೆ ಬಹಳ ಪ್ರಿಯ. ಹಾಗಾಗಿ ಗಣಪತಿಯ ಗಂಡಸ್ಥಳದಲ್ಲಿ ಅನೇಕ ದುಂಬಿಗಳು ಶಬ್ದ ಮಾಡ್ತಾ ಇರ್ತವಂತೆ. ಸ್ಮರಹರ ತನಯ, ಈಶ್ವರನ ಮಗನಾದ ಈ ಗಣಪತಿಯು. ಕುಂಡಲೀಭೂತ ಸುಂಡ, ಅಂದರೆ ತನ್ನ ಸುಂಡಿಲನ್ನು ವೃತ್ತಾಕಾರವಾಗಿ ತಿರುಗಾಡಿಸ್ತಾ ಇರ್ತಾನಂತೆ. ವಿಘ್ನಾನಾಂ ಕಾಲದಂಡ, ಎಲ್ಲ ವಿಘ್ನಗಳಿಗೂ ನಾಶ ಮಾಡುವವನು, ವಿಘ್ನಗಳಿಗೆ ಅಂತಕ ಸ್ವರೂಪಿ. ಸಭವತು ಭವತಾಂ ಭೂತ ಏ ವಕ್ರತುಂಡ, ಅಂತಹ ಗಣಪತಿಯು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಎಂದು ಈ ಸುಂದರವಾದ ಶ್ಲೋಕದ ತಾತ್ಪರ್ಯ. ಬಾಲಚಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕಾಕತ್ಕರ್, ಶೃಂಗೇರಿ.